ಫ್ರೆಂಡ್ಸ್, ನಿಮಗೆ ಗೊತ್ತಾ ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಜಾಸ್ತಿ ಬ್ಯಾಕ್ಟೀರಿಯಾ ನಿಮ್ಮ ಬಾಯಲ್ಲಿದೆ. ಆದರೆ ಇದರ ಬಗ್ಗೆ ಯೋಚನೆ ಮಾಡಿ ವರಿ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆ ಕ್ರಿಮಿಗಳು ನಿಮ್ಮ ಬಾಡಿಗೆ ಯಾವುದೇ ರೀತಿ ಕೆಟ್ಟದನ್ನ ಮಾಡಲ್ಲ, ಅದಕ್ಕೆ ಬದಲಾಗಿ ಒಳ್ಳೇದು ಮಾಡುತ್ತೆ. ಮತ್ತೆ ಇನ್ನೊಂದು ವಿಷಯ ಗೊತ್ತಾ, ಸಾಧಾರಣವಾದ ಒಬ್ಬ ಮನುಷ್ಯನ ಕಾಲಲ್ಲಿ ಹತ್ತತ್ರ 5 ಲಕ್ಷ ಬೇರ್ ಹುಡ್ಸೋ ಸ್ಪಾಟ್ಸ್ ಇದೆ ಅಂತೆ. ಈಗ ಹೇಳೋದನ್ನ ಕೇಳಿ ಶಾಕ್ ಆಗ್ತೀರಾ. ಅದೇನಂದ್ರೆ ನೀವು ಸೀನ್ತಿರಲ್ಲ, ಆ ರೀತಿ ಸೀನ್ ಬೇಕಾದ್ರೆ ಆ ಗಾಳಿ ವೇಗ 100 ಮೈಲಿ ಪರ್ ಅವರ್ ಇರುತ್ತೆ. ಅಂದ್ರೆ 1 ನಿಮಿಷದಲ್ಲಿ 26 ಕಿಲೋಮೀಟರ್ ಇದೆ ನೀವು ಸೀನೋ ವೇಗ. ಇವತ್ತು ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಾಲೆಜ್ಫುಲ್ ಆಗಿರುತ್ತೆ. ಮತ್ತೆ ಇನ್ನೊಂದು ವಿಷಯ, ಈ ವಿಡಿಯೋ ಮಧ್ಯದಲ್ಲಿ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದರ ಸಹಾಯದಿಂದ ಹೆಡೇಕ್ ಅಂದ್ರೆ ತಲೆನೋವನ್ನ ಪೂರ್ತಿಯಾಗಿ ನಿಲ್ಲಿಸಬಹುದು. ಈ ಪ್ರೆಷರ್ ಪಾಯಿಂಟ್ ನಿಮ್ಮ ಬಾಡಿಯನ್ನ ಸರಿ ಮಾಡುತ್ತೆ. ಇದು ಮಾರ್ಕೆಟ್ಲಿರೋ 100 ಮಾತ್ರೆಯಿಂದ ಕೂಡ ಮಾಡೋಕ್ಕಾಗಲ್ಲ. ಮತ್ತೆ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಷಯ ಬಗ್ಗೆ ಹೇಳ್ತೀನಿ. ಅದೇನಂದ್ರೆ ಬಾಡಿಯ ಒಂದು ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಡಾರ್ಕ್ ಸರ್ಕಲ್ ಅನ್ನ ನೀವು ರಿಮೂವ್ ಮಾಡ್ಕೋಬಹುದು. ಸೊ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆ ತನಕ ನೋಡಿ. ನಾ ಹೇಳೋ ಒಂದೊಂದು ವಿಷಯವು ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಫ್ರೆಂಡ್ಸ್, ಇದನ್ನ ನೀವು ನೋಟಿಸ್ ಮಾಡಿರ್ತೀರಾ, ನೀವು ಇದ್ದಕ್ಕಿದ್ದಂತೆ ಬಿಸಿಯಾದ ಒಂದು ವಸ್ತುವನ್ನ ಮುಟ್ಬಿಟ್ರೆ ನಿಮ್ಮ ಕೈ ಸಡನ್ ಆಗಿ ಅದನ್ನ ಬಿಟ್ಟು ದೂರ ಬರುತ್ತೆ. 1 ಸೆಕೆಂಡ್ ಕೂಡ ಇರಲ್ಲ. ನೀವು ಹೇಳ್ಬೋದು, ಫ್ರೆಂಡ್ ಇದರಲ್ಲಿ ಏನಿದೆ ಅದು ನಮಗೆ ಕೂಡ ಗೊತ್ತು ಅಂತ. ಇದರಲ್ಲಿ ಫ್ಯಾಕ್ಟ್ ಏನಂದ್ರೆ, ನಿಮ್ಮ ಬ್ರೈನ್ ಅಲ್ಲಿರೋ ಇನ್ಫಾರ್ಮೇಶನ್, ನೀವು ಒಂದು ಬಿಸಿಯಾದ ವಸ್ತುವನ್ನ ಮುಟ್ಬೇಕಾದ್ರೆ ಆ ಇನ್ಫಾರ್ಮೇಶನ್ 274 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಅದು ಟ್ರಾವೆಲ್ ಆಗುತ್ತಂತೆ. ಈ ರೀತಿ 274 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಅದು ಟ್ರಾವೆಲ್ ಆಗಿ ಮೈಂಡ್ ಅನ್ನ ರೀಚ್ ಮಾಡುತ್ತೆ, ಅಂದ್ರೆ 4.5 ಕಿಲೋಮೀಟರ್ 1 ನಿಮಿಷದಲ್ಲಿ. ಫ್ರೆಂಡ್ಸ್, ಇದರಿಂದ ಗೊತ್ತಾಗಿರುತ್ತೆ ನಿಮ್ಮ ಬಾಡಿ ಎಷ್ಟು ಅಮೇಜಿಂಗ್, ಮತ್ತೆ ನೀವು ಮನುಷ್ಯರಾಗಿ ಹುಟ್ಟಿದ್ದು ಎಷ್ಟು ಲಕ್ಕಿ ಅಂತ. ಸೊ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಬಿಟ್ಬಿಟ್ಟು ದೂರ ಹೋಗಿ ನಿಮ್ಮ ಲೈಫ್ ಅನ್ನ ಎಂಜಾಯ್ ಮಾಡಿ. ಫ್ಯಾಕ್ಟ್ ನಂಬರ್ 9, ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ನಿಮ್ಮ ಬಾಡಿಯಲ್ಲಿ ಸ್ಟೀಲ್ ಕಿಂತ ತುಂಬಾ ಸ್ಟ್ರಾಂಗ್ ಆದ ಒಂದು ಬಾಡಿ ಪಾರ್ಟ್ ಇದೆ ಅಂತ ಹೇಳಿದ್ರೆ ನಂಬ್ತೀರಾ? ಅದು ಸ್ಟೀಲ್ ಕಿಂತ ತುಂಬಾ ಸ್ಟ್ರಾಂಗ್. ಹೌದು ಫ್ರೆಂಡ್ಸ್, ನಿಮ್ಗೆ ಕೇಳಿದ್ದು ನಿಜಾನೇ. ನಾನು ಏನಕ್ಕೆ ಈ ರೀತಿ ಹೇಳ್ತೀನಂದ್ರೆ, ನಿಮ್ಮ ಬಾಡಿಯಲ್ಲಿ ಫೀಮರ್ ಅಂದ್ರೆ ನಿಮ್ಮ ಕಾಲ್ನ ಬೋನು ತುಂಬಾ ಸ್ಟ್ರಾಂಗ್ ಅಂತೆ. ಇದು ಸುಮಾರು ವೆಯ್ಟ್ ಅನ್ನ ತಡ್ಕೊಳ್ಳುತ್ತೆ. ಈ ಬೋನ್ನ ಹೈಟ್ ಎಷ್ಟಂತ ಹೇಳಿದ್ರೆ, ನಿಮ್ಮ ಬಾಡಿಯ 1/4 ನಿಮ್ಮ ಕಾಲ್ನ ಆ ಬೋನ್ ಆಗಿರುತ್ತೆ. ಎಕ್ಸಾಂಪಲ್ಗೆ ನೀವು 6 ಅಡಿ ಇದ್ದೀರಾ ಅಂತ ಅನ್ಕೊಳ್ಳಿ, ಆವಾಗ ನಿಮ್ಮ ಬಾಡಿಯಲ್ಲಿರೋ ಈ ಉದ್ದವಾದ ಮೂಳೆ ಅಂದ್ರೆ ಫೀಮರ್ ಬೋನ್ ಅದು ಹತ್ತತ್ರ 1.5 ಅಡಿ ಇರುತ್ತೆ. ಈ ಇನ್ಫಾರ್ಮೇಶನ್ ಬಗ್ಗೆ ಏನ್ ಅನ್ಕೊಂತೀರಾ ಅಂತ ಮರಿದೆ ಕಮೆಂಟ್ ಅಲ್ಲಿ ಹೇಳಿ. ಅಂಡ್ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಫ್ಯಾಕ್ಟ್. ಫ್ಯಾಕ್ಟ್ ನಂಬರ್ 8, ಫ್ರೆಂಡ್ಸ್, ನಿಮಗೆ ಗೊತ್ತು ಒಂದು ಮನೆ ಹೇಗೆ ಇಟ್ಕೆಯಿಂದ ಮಾಡಿರ್ತಾರೋ ಅದೇ ರೀತಿನೆ ನಮ್ಮ ಹ್ಯೂಮನ್ ಬಾಡಿ. ನಮ್ಮ ಹ್ಯೂಮನ್ ಬಾಡಿ ಸೆಲ್ಲಿಂದ ಮಾಡಲ್ಪಟ್ಟಿದೆ. ಫ್ಯಾಕ್ಟ್ ಏನಂದ್ರೆ, ಒಬ್ಬ ಮನುಷ್ಯನ ದೇಹದಲ್ಲಿ ಹತ್ತತ್ರ 10^11 ಇಷ್ಟು ಸೆಲ್ಸ್ ದಿನವು ರೀಪ್ರೊಡ್ಯೂಸ್ ಆಗುತ್ತೆ. 10^11 10 ಆದ್ಮೇಲೆ ಎಷ್ಟು ಜೀರೋಸ್ ಇದೆ ಅಂತ ನೀವೇ ಯೋಚನೆ ಮಾಡಿ. ಮತ್ತೆ ಇನ್ನೊಂದು ವಿಷಯ, ಈ ಫ್ಯಾಕ್ಟ್ ಅನ್ನ ಕೇಳ್ತಾ ಇದೀರಲ್ಲ, ಈ ಸಮಯದವರೆಗೂ ನಿಮ್ಮ ಬಾಡಿಯಲ್ಲಿ 1 ಮಿಲಿಯನ್ ಸೆಲ್ಸ್ ರೀಪ್ಲೇಸ್ ಆಗಿರುತ್ತೆ. ಇಟ್ಸ್ ಅಮೇಝಿಂಗ್ ಇಸ್ಂಟ್. ಫ್ಯಾಕ್ಟ್ ನಂಬರ್ 7, ಇದರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಒಬ್ಬ ಮನುಷ್ಯನ ಬಾಡಿಯಲ್ಲಿ ಬ್ಲಡ್ ಅಂದ್ರೆ ರಕ್ತ 5 ಲೀಟರ್ ಇರುತ್ತೆ. ಆದ್ರೆ ಇದೊಂದು ಆವರೇಜ್ ನಂಬರ್, ಇದಕ್ಕಿಂತ ಜಾಸ್ತಿ ಇರಬಹುದು, ಇದಕ್ಕಿಂತ ಕಮ್ಮಿ ಕೂಡ ಇರಬಹುದು. ಈಗ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ನಿಮ್ಮ ಬಾಡಿಯಲ್ಲಿ ಎಷ್ಟು ಬ್ಲಡ್ ಇದೆ? ಆವಾಗ ಅದನ್ನ ಅಕ್ಯುರೇಟ್ ಆಗಿ ಹೇಳ್ಬೇಕಂದ್ರೆ ಏನ್ ಮಾಡ್ತೀರಾ? ಸೊ ಫ್ರೆಂಡ್ಸ್, ಅದನ್ನ ತಿಳ್ಕೊಳ್ಳೋದು ತುಂಬಾ ಈಸಿ. ಒಬ್ಬ ಮನುಷ್ಯನ ಬಾಡಿಯಲ್ಲಿ ರಕ್ತ ಅವನ ವೆಯ್ಟ್ ಅಲ್ಲಿ 8% ಇರುತ್ತೆ. ಈಗ ಎಕ್ಸಾಂಪಲ್ಗೆ ನಿಮ್ಮ ವೆಯ್ಟ್ ಒಂದು 50 ಕೆಜಿ ಅಂತ ತಿಳ್ಕೊಳ್ಳಿ, 50 ಕೆಜಿ. ಈಗ 50% ಅಂದ್ರೆ ನಿಮ್ಮ ಬಾಡಿಯಲ್ಲಿ 4 ಲೀಟರ್ಸ್ ಆಫ್ ಬ್ಲಡ್ ಇರುತ್ತೆ. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಮೊದಲೇ ಗೊತ್ತಾ? ಅದನ್ನ ಕಮೆಂಟ್ ಅಲ್ಲಿ ಹೇಳಿ. ಸೊ ನೆಕ್ಸ್ಟ್ ಫ್ಯಾಕ್ಟ್ ನಿಮ್ಗೆ ಇನ್ನು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫ್ಯಾಕ್ಟ್ ನಂಬರ್ 6, ನಮ್ಮ ಹಲ್ಲು, ಈ ಟೀತ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಅಂತ ನಾ ಹೇಳದ್ ಕೇಳಿ ನಿಮ್ಗೆ ಈಗ ಅರ್ಥ ಆಗುತ್ತೆ. ಹೇಗೆ ನಿಮ್ಮ ಹಲ್ಲನ್ನ ತುಂಬಾ ಕೇರ್ಲೆಸ್ ಆಗಿ ತಗೊಂಡ್ರೆ ಇದನ್ನ ಖಂಡಿತವಾಗಿ ನೀವು ಕೇಳಲೇಬೇಕು. ಸೈಂಟಿಸ್ಟ್ ಏನ್ ಹೇಳ್ತಾರಂದ್ರೆ, ಮನುಷ್ಯರ ಈ ಹಲ್ಲು ಅನ್ನೋದು ಎಷ್ಟು ಸ್ಟ್ರಾಂಗ್ ಅಂದ್ರೆ, ಸಮುದ್ರದಲ್ಲಿ ವಾಸ ಮಾಡೋ ಶಾರ್ಕ್ ಇರ್ತಾವಲ್ಲ, ಅದರ ಹಲ್ಲಷ್ಟು ಮನುಷ್ಯರ ಹಲ್ಲು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತಂತೆ. ಮತ್ತೆ ಇನ್ನೊಂದು ಹಲ್ಲಿನ ಬಗ್ಗೆ ಇನ್ನೊಂದು ವಿಷಯವನ್ನ ಹೇಳ್ತೀನಿ. ನಮ್ಮ ಹಲ್ಲಿನ ಅರೇಂಜ್ಮೆಂಟ್, ನಮ್ಮ ಫಿಂಗರ್ ಪ್ರಿಂಟ್ ರೀತಿ ಒಬ್ಬೊಬ್ರಿಗೂ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬರ ಹಲ್ಲಿನ ಅಲೈನ್ಮೆಂಟ್ ಬೇರೆಯವರಿಗೆ ಮ್ಯಾಚ್ ಆಗಲ್ಲ. ಫ್ಯಾಕ್ಟ್ ನಂಬರ್ 5, ಹಾರ್ಟ್ ಅಂದ್ರೆ ಹೃದಯ. ನಮ್ಮ ದೇಹದಲ್ಲಿ ಮುಖ್ಯವಾದ ಒಂದು ಆರ್ಗನ್ ಅಂದ್ರೆ ಹಾರ್ಟ್. ಹಗಲು ಕತ್ಲೆ ಅಂತ ನೋಡಿದೆ, 24 ಅವರ್ಸ್ ಇದು ಬ್ಲಡ್ ಅನ್ನ ಪಂಪ್ ಮಾಡ್ತಾ ಇರುತ್ತೆ, ಯಾವಾಗ್ಲೂ ಬಡಿತಾ ಇರುತ್ತೆ. ಫ್ಯಾಕ್ಟ್ ಏನಂದ್ರೆ, ಒಬ್ಬ ಮನುಷ್ಯನ ಬಾಳಲ್ಲಿ ಅಂದ್ರೆ ಒಬ್ಬ ಮನುಷ್ಯ 70 ವರ್ಷ ಬದುಕ್ತಾನಂದ್ರೆ 3 ಬಿಲಿಯನ್ ಸತಿ ಆ ಹಾರ್ಟ್ ಪಂಪ್ ಮಾಡಿರುತ್ತೆ. ಖಂಡಿತ ಇದು ನಿಮಗೆ ಗೊತ್ತು, ಹ್ಯೂಮನ್ ಹಾರ್ಟ್ 1 ನಿಮಿಷಕ್ಕೆ 60ರಿಂದ 100 ಸತಿ ಬೀಟ್ ಆಗುತ್ತೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ನಿಮ್ಮ ಹೃದಯ ನಿಮ್ಮ ಮುಷ್ಟಿಯ ಸೈಜ್ ಅಲ್ಲೇ ಅದು ಇರುತ್ತೆ. ನೀವೆಲ್ಲ ಹೇಳ್ತೀರಾ ನನ್ನ ಮನಸ್ಸು ಎಷ್ಟು ದೊಡ್ಡದು ಗೊತ್ತಾ ಅಂತ, ಬೇಕಾದ್ರೆ ನೀವೇ ಚೆಕ್ ಮಾಡಿ ನೋಡಿ ನಿಮ್ಮ ಕೈ ಎಷ್ಟು ದೊಡ್ಡ ಅಂತ. ಫ್ಯಾಕ್ಟ್ ನಂಬರ್ 4, ಫ್ರೆಂಡ್ಸ್, ಸಲೈವ ಅಂದ್ರೆ ಬಾಯಿಲ್ ಬರೋ ಆ ಎಂಜ್ಲೋ ಒಂದು ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್. ಸೊ ಫ್ರೆಂಡ್ಸ್, ಫ್ಯಾಕ್ಟ್ ಏನಂದ್ರೆ, ನಿಮ್ಮ ಬಾಯಲ್ಲಿರೋ ಎಂಜ್ಲೋ ಅಂದ್ರೆ ಸಲೈವದಲ್ಲಿ ನೀವು ಸೀನೋ ಸೀನ್ ಅಲ್ಲಿ ನಿಮ್ಮ ಫುಲ್ ಬ್ಲೂ ಪ್ರಿಂಟೇ ಇರುತ್ತೆ.
ಹೌದು, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಒಂದು ಅದ್ಭುತ ಸಬ್ಸ್ಟೆನ್ಸ್ ಬಗ್ಗೆ ಹೇಳ್ತೀನಿ ಅಂತ, ಅದು ಏಂಜಲ. ಇದರಿಂದ ನಿಮ್ಮ ಡಾರ್ಕ್ ಸರ್ಕಲ್ ಅನ್ನು ಕೂಡ ರಿಮೂವ್ ಮಾಡಬಹುದು. ನೀವು ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಬಾಯಲ್ಲಿ ಸಲೈವಾ ಇರುತ್ತಲ್ಲ, ಅದನ್ನ ನಿಮ್ಮ ಕಣ್ಣ ಸುತ್ತ ಹಾಕಿದ್ರೆ ಸ್ವಲ್ಪ ದಿನದಲ್ಲೇ ನೀವು ನೋಟಿಸ್ ಮಾಡೋ ಹಾಗೆ ನಿಮ್ಮ ಡಾರ್ಕ್ ಸರ್ಕಲ್ ಈ ಎಂಜಲಿಂದ ಫೇಡ್ ಆಗ್ತಾ ಇರೋದು ನಿಮ್ಮ ಕನ್ನಡಿಯಲ್ಲಿ ನಿಮಗೆ ಕಾಣುತ್ತೆ. ನಿಜವಾಗ್ಲೂ ಇದು ವರ್ಕ್ ಆಗತ್ತಾ ಅಂತ ನೀವೇ ಟ್ರೈ ಮಾಡಿ ನೋಡಿ. ಫ್ಯಾಕ್ಟ್ ನಂಬರ್ 3, ಫ್ರೆಂಡ್ಸ್ ನಿಮಗೆ ಗೊತ್ತಾ ನಮ್ಮ ದೇಹದಲ್ಲಿ ತುಂಬಾ ದೊಡ್ಡ ಗ್ಲಾಡನ್ ಯಾವುದು ಅಂತ? ಅದು ಯಕೃತ್ ಅಂದ್ರೆ ಲಿವರ್. ಲಿವರೇ ನಮ್ಮ ಬಾಡಿಯಲ್ಲಿ ಒಂದು ದೊಡ್ಡ ಗ್ಲಾಡನ್. ಮತ್ತೆ ಇನ್ನೊಂದು ಫ್ಯಾಕ್ಟ್ ಏನಂದ್ರೆ ಇದು ತನ್ನಿಂತಾನಾಗಿ ರೀಜನರೇಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಲಿವರ್ನ ಒಂದು ಪಾರ್ಟು ಹೇಗಾದರೂ ಡ್ಯಾಮೇಜ್ ಆದ್ರೆ ಅದು ಮತ್ತೆ ಬೆಳೆದ್ಬಿಡುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಲಿವರಲ್ಲಿ ಹತ್ತತ್ರ 96% ವಾಟರ್ ಮಾತ್ರ ಇದೆ. ಆ ವಾಟರ್ ಲಿವರ್ನ ಸೆಲ್ಸ್ ಅಲ್ಲಿದೆ. ಫ್ಯಾಕ್ಟ್ ನಂಬರ್ 2, ಫ್ರೆಂಡ್ಸ್ ನಿಮಗೆ ಗೊತ್ತಾ ನಮ್ಮ ಬಾಡಿಯಲ್ಲೇ ತುಂಬಾ ಸಣ್ಣ ಬೋನ್ ಎಲ್ಲಿದೆ ಅಂತ? ಅದು ನಮ್ಮ ಕಿವಿಯಲ್ಲಿದೆ. ಅದರ ಉದ್ದ 0.1 inch ಅಂದ್ರೆ 0.25 centimeter. ಅದು ಒಂದು ಅಕ್ಕಿಗಿಂತ ತುಂಬಾ ಚಿಕ್ಕದು. ಈ ಮೂಳೆಯ ಹೆಸರು ಸ್ಟ್ರೇಪೀಸ್. ಫ್ಯಾಕ್ಟ್ ನಂಬರ್ 1, ಫ್ರೆಂಡ್ಸ್ ನಿಮಗೆ ಗೊತ್ತಾ ನಮ್ಮ ಬಾಡಿಯಲ್ಲಿ ಕಿವಿ ಮತ್ತೆ ಮೂಗು ಇದೆರಡು ಮಾತ್ರ ನಮ್ಮ ದೇಹದಲ್ಲಿ ಒಂದು ವಿಚಿತ್ರವಾದ ಆರ್ಗನ್. ಅದು ಯಾವಾಗ್ಲೂ ಬೆಳೀತಾನೆ ಇರುತ್ತಂತೆ. ಇದರ ಬೆಳವಣಿಗೆ ಯಾವತ್ತೂ ನಿಲ್ಲೋದೇ ಇಲ್ಲ, ಇದರ ಗ್ರೋತ್ ಜಾಸ್ತಿ ಆಗ್ತಿರುತ್ತೆ. ಮತ್ತೆ ಕಿವಿ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ಹೇಳ್ತೀನಿ ಕೇಳಿ. ನಿಮ್ಮ ಕಿವಿಯಲ್ಲಿ ಮೂರು ವಿಧವಾದ ಮೂಳೆ ಮಾತ್ರ ಇರುತ್ತೆ. ಬೋನಸ್ ಆಗಿ ಇನ್ನೊಂದು ಮುಖ್ಯವಾದ ಅಂಶ, ವೀಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ ಬಗ್ಗೆ ಹೇಳ್ತಲ್ಲ, ಅದರಿಂದ ತಲೆನೋವಿಂದ ನಿಮ್ಗೆ ರಿಲೀಫ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಆ ಪಾಯಿಂಟ್ ನಿಮ್ಮ ಕೈನ ಥಂಬ್ ಮತ್ತೆ ಇಂಡೆಕ್ಸ್ ಫಿಂಗರ್ನ ನಡುವೆ ಇದೆ. ನಿಮ್ಗೆ ತಲೆನೋವು ಸ್ಟಾರ್ಟ್ ಆದಾಗ ಈ ಪಾಯಿಂಟ್ ಅನ್ನ ನೀವು ಪ್ರೆಸ್ ಮಾಡ್ತಾ ಇದ್ರೆ ನಿಮ್ಗೆ ತಲೆನೋವು ಆದಷ್ಟು ಬೇಗ ಮಾಯ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ಬೋನಸ್ ಫ್ಯಾಕ್ಟ್, ನಿಮ್ಮ ದೇಹದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆರ್ಗನ್ ಇದೆ. ಅದನ್ನ ಯೂಸ್ ಮಾಡಿಕೊಂಡು ಈ ವಿಡಿಯೋವನ್ನ ಲೈಕ್ ಮಾಡಿದ್ರೆ ನಿಮ್ಮ ಫೇಸ್ ಅಲ್ಲಿ ಒಂದು ಸ್ಮೈಲ್ ಬರುತ್ತೆ. ನಾನು ಹೇಳ್ತಾ ಇರೋದು ನಿಮ್ಮ ಕೈ ಬಗ್ಗೆ. ನಿಮ್ಮ ಕೈಯನ್ನೇ ಯೂಸ್ ಮಾಡಬೇಕು ಅಂತಿಲ್ಲ, ನಿಮ್ಮ ಫಿಂಗರ್ ಅನ್ನ ಯೂಸ್ ಮಾಡಿದ್ರೆ ಸಾಕು. ಸೊ ಗೈಸ್, ಮರಿದೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಈ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ರೀತಿಯ ಇನ್ನೂ ಅಮೇಝಿಂಗ್ ವಿಡಿಯೋವನ್ನ ನೋಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ಬಾಯ್.